ಇದು ಸ್ಟಾರ್ ಇನ್ ಕನ್ನಡ ವಿಶೇಷ ಕಾರ್ಯಕ್ರಮ. ಹ್ಯಾಪಿ ಬರ್ತ್ಡೇ ಚಿನ್ನ ನಿಜದಿಂದ. Happy welcome to you. May God bless you. May God bless you. Hearty welcome, hearty welcome, hearty welcome to you. ಆತನದ್ದು ತುಂಬು ಸಂಸಾರ, ಅಲ್ಲಿ ನಗು ಇತ್ತು, ಖುಷಿ ಇತ್ತು, ತಾನು ಅಪ್ಪ ಆಗ್ತೇನೆ ಅನ್ನುವಂತಹ ಹೊಸ ಹುರುಪಿತ್ತು. ಇಡೀ ಕುಟುಂಬವೇ ಪುಟ್ಟ ಕಂದನ ಆಗಮಕ್ಕೆ ಕಾಯ್ತಾ ಇತ್ತು. ಆದ್ರೆ ವಿಧಿ ಬರಹನೆ ಬೇರೆನೇ ಆಗಿತ್ತು. ಹೌದು ವೀಕ್ಷಕರೇ, ಇಂದು ದಿವಂಗತ ಚಿರಂಜೀವಿ ಸರ್ಜರ ಹುಟ್ಟುಹಬ್ಬ. ಆದ್ರೆ ಹುಟ್ಟುಹಬ್ಬ ಆಚರಿಸಿಕೊಳ್ಳಲು ಅವರೇ ನಮ್ಮೊಂದಿಗಿಲ್ಲ. ಇದೀಗಲೇ ಚಿರು ತನ್ನ ಕುಟುಂಬ, ಸ್ನೇಹಿತರು, ಅಭಿಮಾನಿಗಳನ್ನು ಬಿಟ್ಟು ಹೋಗಿ 4 ತಿಂಗಳುಗಳೇ ಸಂದಿವೆ. ಚಿರಂಜೀವಿಯ ಮರಣ ಒಂದು ಕೆಟ್ಟ ಕನಸಾಗಿ ಹೋಗಬಾರದಿತ್ತ ಎಂದು ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿ ಮೇಘನಾಳ ಮನ ಎಷ್ಟು ಪ್ರಾರ್ಥಿಸಿತ್ತೋ ಏನೋ. ಆದ್ರೆ ವಿಧಿ ಅನ್ನೋದೇ ಹಾಗೆ, ಅದಕ್ಕೆ ಕರುಣೆ ಇಲ್ಲ. ಮಗ ಅಪ್ಪ ಅಮ್ಮ ಎಂದು ಕೂಗಲಿ ಎಂದು ಆ ಹೆತ್ತ ಕರುಳು ಎಷ್ಟು ಬಯಸಿತು ಏನು. ಆದ್ರೆ ಆ ಕರುಳ ಕೂಗುವ ದೇವರಿಗೆ ಕೇಳಿಸಲಿಲ್ಲ. ಅಣ್ಣ ಬರುತ್ತಾನೆ, ತುತ್ತು ತಿನ್ನಿಸುತ್ತಾನೆ, ಅಣ್ಣ ಮಲಗಿತ್ತು ಸಾಕು, ಎದ್ದೇಳು ಬಾರು ಎಂದು ತಮ್ಮನಾದ ಧ್ರುವ ಎಷ್ಟು ಎಬ್ಬಿಸಿದರೇನು ಫಲ. ಹೋದ ಜೀವ ಮತ್ತೆ ಮರಳಿ ಬರಲು ಸಾಧ್ಯವೇ? ಆತನದ್ದು ಸಾಯುವ ವಯಸ್ಸಲ್ಲ, ಜೀವನದಲ್ಲಿ ಜಿಗುಪ್ಸೆ ಇಲ್ಲ. ಆತನದ್ದು ಒಂದೇ ಹಂಬಲ, ಯಾವತ್ತೂ ತನ್ನ ಪುಟ್ಟ ಕಂದನನ್ನು ಕಾಣುತ್ತೇನೋ ಏನೋ ಎಂದು. ಆದ್ರೆ ಆ ಶುಭಗಳಿಗೆ ತನ್ನ ಜೀವನದಲ್ಲಿ ಬರಲು ಸಾಧ್ಯವೇ ಇಲ್ಲ ಎಂಬುದು ಆತನಿಗೆ ತಿಳಿದಿರಲಿಲ್ಲ. ಕಣ್ಣು ಬಿಡದ ಆ ಪುಟ್ಟ ಕಂದನಿಗೆ ಅಪ್ಪನ ಪ್ರೀತಿ ಇಲ್ಲದಾಯ್ತಲ್ಲ ದೇವರೇ ಎಂದು ಆ ತಾಯಿ ಮನ ಎಷ್ಟು ನೊಂದಿರಲಿಕ್ಕಿಲ್ಲ. ಮೊದಲೇ ಇಷ್ಟೆಲ್ಲ ಅನ್ನೊಂದಿದ್ದ ಕುಟುಂಬಕ್ಕೆ ಡ್ರಗ್ಸ್ ಸೇವನೆಯ ಊಹಾಪೋಹದ ದೂರು ನೀಡಿಕೆ ಗಾಯದ ಮೇಲೆ ಬರೆ ಎಳೆದ ಹಾಗೆ ಆಗಿತ್ತು. ನನ್ನ ಗಂಡ ನನಗೆ ಸೀಮಂತ ಮಾಡುತ್ತಾನೆ, ಬಳೆ ತೊಡಿಸುತ್ತಾನೆ, ಇಷ್ಟದ ತಿನಿಸು ತಿನ್ನಿಸುತ್ತಾನೆ, ನನ್ನ ಬಯಕೆಗಳನ್ನು ಈಡೇರಿಸಿ ನನ್ನ ಬೆಂಬಲವಾಗಿ ನನ್ನ ಬೆನ್ನ ಹಿಂದೆ ನಿಂತುಕೊಳ್ಳುತ್ತಾನೆ ಎಂದು ಮೇಘನ ಎಷ್ಟು ಕನಸು ಕಂಡಿರಲಿಕ್ಕಿಲ್ಲ. ಆದ್ರೆ ಸೀಮಂತದ ದಿನ ಗಂಡ ನನ್ನ ಜೊತೆ ಇರುವುದಿಲ್ಲ, ಇನ್ನೆಂದು ಆತ ಬರಲು ಸಾಧ್ಯವಾಗದ ಕಡೆಗೆ ಹೋಗಿದ್ದಾನೆ ಎಂದು ಆ ತುಂಬು ಗರ್ಭಿಣಿ ಹೇಗೆ ಸಹಿಸಿಕೊಂಡಾಳು? ಇದೆಲ್ಲದರ ನಡುವೆಯೂ ಕೊರೋನಾ ಸೋಂಕಿನಿಂದ ಮುಚ್ಚಲ್ಪಟ್ಟಿದ್ದ ಚಿತ್ರಮಂದಿರಗಳು ತೆರೆದವು. ಚಿರುವಿನ ಶಿವಾರ್ಜುನ ಚಿತ್ರವು ಮರು ಬಿಡುಗಡೆ ಮಾಡಿದ್ದರಿಂದ ದುಃಖ ಮಡುಗಟ್ಟಿದ್ದ ಅಭಿಮಾನಿಗಳಲ್ಲಿ ಇಂದು ಹರುಷ ಮನೆ ಮಾಡಿತ್ತು. ಚಿರು ಅಭಿಮಾನಿಗಳು ಕೊರೋನಾ ಸಾಂಕ್ರಾಮಿಕ ರೋಗದ ನಡುವೆಯೂ 100ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಮಂದಿರದಲ್ಲಿ ಚಲನಚಿತ್ರ ವೀಕ್ಷಿಸಿ ಸಂಭ್ರಮಿಸಿದ್ದಾರೆ.
ವೀಕ್ಷಕರೇ, ಇಷ್ಟೆಲ್ಲ ನೋವುಗಳನ್ನು ಸಹಿಸಿಕೊಂಡಿರುವ ಮೇಘನಾಳ ಕರುಳಗುಡಿ ಚಿರಂಜೀವಿಯ ಪ್ರತಿರೂಪವಾಗಿ ಅತಿ ಶೀಘ್ರದಲ್ಲಿ ಬರಲಿದೆ. ಖುಷಿ ಸತ್ತು ಹೋಗಿರುವ ಆ ಮನೆಯಲ್ಲಿ ಈ ಮಗುವಿನ ನಗು ದುಃಖಗಳನ್ನು ಮರೆಸುವ ಶಕ್ತಿಯಾಗಿರಲಿ. ತನ್ನ ತಂದೆಯ ಹೆಸರಿನಂತೆ ಈ ಕಂದ ಚಿರಂಜೀವಿಯಾಗಿ ಬಾಳಿ ಬದುಕಲಿ ಎಂಬುದೊಂದೇ ದೇವರಲ್ಲಿ ನಮ್ಮ ಪ್ರಾರ್ಥನೆಯಾಗಿದೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಚಿರು. ನಿಖರ ಸುದ್ದಿ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ಸ್ಟಾರ್ ಕನ್ನಡ.